ಧರಣಿ ಪಾವನ ಧರಣಿ ಪಾವನ ಗೋಪಿ ಸುತ್ತಲಿ ಕರುವೆ ಕುರುವನು ಯಾವ ಈ ಆಶ್ರಮ ಪ್ರದೇಶದಲ್ಲಿ ತಾಯಿಯಾಗಿ ನಮಗೆಲ್ಲರಿಗೂ ಅನುಗ್ರಹವನ್ನು ಮಾಡುತ್ತಿದ್ದಳು ಅಲ್ಲ ತಮ್ಮದ್ದಾದಂತಹ ಧರ್ಮರೂಪವಾದಂತಹ ಯಾಗ ಸಂರಕ್ಷಣೆಗೆ ಬೇಕಾಗಿ ಯಾಗದ ಪರಿಕ್ರಮಗಳಿಗೆ ಬೇಕಾದಂತಹ ಎಲ್ಲ ಸೋಪಸ್ಕರಗಳನ್ನು ನೀಡುವಂತಹ ಮಹಾಮಾತೆಯಾಗಿದ್ದಳು. ಅಂತಹ ಶಬಲೆಯ ಕೊರಳಿಗೆ ಹಗ್ಗ ಹಾಕಿದನೆ ಕರ್ತವೀರ್ಯ. ಹೌದು, ಆತನ ಕ್ಷಾತ್ರದ ಅಹಂಕಾರ ಮೇರೆ ಮೀರಿತು ಎನ್ನುವುದು ಸುಸ್ಪಷ್ಟವಾಗಿ ಹೋಯಿತು. ಯಾವ ಬ್ರಾಹ್ಮತೇಜದ ಶಕ್ತಿಯಿಂದ ಅನುಗ್ರಹ ವಿಶೇಷದಿಂದ ಸಾವಿರ ಸಾವಿರ ಬಾಹುಗಳನ್ನು ಪಡೆದು ಸಾವಿರದ ಬಾಹುಗಳು ಉಳ್ಳವನಾಗಿ ಧರ್ಮದ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದರ ಮೂಲಕವಾಗಿ ತನ್ನ ಕ್ಷಾತ್ರವನ್ನು ಮೆರೆಸಬೇಕಾದಂತಹ ಪ್ರಭುಶಕ್ತಿಯಾಗಿ ಮೆರೆಯಬೇಕಾದಂತಹ ಕಾರ್ತವೀರ್ಯ ಇಂತಹ ಧರ್ಮಕ್ಕೆ ಮುಂದಾಗುತ್ತಾನೆ ಅಂತಾದ್ರೆ ನಾಳೆ ದಿವಸ ಪ್ರಪಂಚದ ಪಾಡೇನಾಗಿತ್ತು ಅಲ್ಲ ಪ್ರಜೆಗಳ ಪಾಡೇನಾದೀತು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ತಂದೆಯವರೇ ತಂದೆಯವರೇ, ನಿಮ್ಮ ಕಣ್ಣಲ್ಲಿ ನೀರನ್ನು ಹಾಕಿಸಿದ ತಾಯಿ ಶಬಲೆಯ ಕಣ್ಣಲ್ಲಿ ನೀರು ಬಿತ್ತು ಅಂತಾದ್ರೆ ಇನ್ನು ನಾನು ಸುಮ್ಮನುಳಿಯುವುದಕ್ಕಾದೀತೋ? ಕ್ಷಣ ಮಾತ್ರದಲ್ಲಿ ಧರಣಿಪನಾದಂತಹ ಕಾರ್ತವೀರ್ಯ ಯಾವ ಸಾವಿರ ಬಾಹುಗಳ ಬಲದಿಂದ ಅಹಂಕಾರದಿಂದ ವಿಜೃಂಭಿಸ್ತಾ ಇದ್ದಾನು? ಲೆಕ್ಕದ ಸಂಖ್ಯೆಯಲ್ಲ ಸಾವಿರದ ಬಾಹುಗಳಿರಬೇಕಾದದ್ದು. ಧರ್ಮದ ಶಕ್ತಿ ಸತ್ವ ಉಂಟು ಅಂತಾದ್ರೆ ಕಾಣುವ ಎರಡು ಕೈಯಲ್ಲಿಯ ಸಾವಿರ ಕೈಗಳ ಶಕ್ತಿ ಹೊರಹೊಮ್ಮಿತು. ಲೆಕ್ಕದಲ್ಲಿ ಸಾವಿರ ಇದ್ರೂ ಆ ಧರ್ಮಕ್ಕೆ ಮುಂದಾಗುತ್ತದೆ ಅಂತಾದ್ರೆ ಅದು ಸಾವಿಗೆ ಇರುವ ಕೈ ಎನ್ನುವುದನ್ನು ಸ್ಪಷ್ಟ ಮಾಡಿ ತೋರಿಸುವುದಕ್ಕೆ ಬೇಕಾಗಿ ಇದು ನಿಮ್ಮ ಮಗ ಮತ್ತೆ ಪರಶುರಾಮನಾಗಿ ವಿಜೃಂಭಿಸುವಲ್ಲಿ ಯೋಚಿಸುವುದಿಲ್ಲ. ಅಪ್ಪಣೆಯನ್ನು ಕೊಟ್ಟಿರಿ ಅಂತಾದ್ರೆ ಕ್ಷಣ ಮಾತ್ರದೊಳಗೆ ಕಾರ್ತವೀರನ ಸಂಹಾರದೊಂದಿಗೆ ಆ ಪಶುವನ್ನು ತಂದು ನಿಮ್ಮ ಪದ ತಲದಲ್ಲಿ ಒಪ್ಪಿಸ್ತೇನೆ. ಕೊಡಿ ಅಪ್ಪಣೆ ತಂದೆಯವರೇ. ತರಳ 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 ಕೇಳು ಧರಣಿ ಪಾಲಗೆ ನೀರು ತರಳ ಕೇಳು ಮೊದಲು ಧರಣಿ ಪಾಲಗೆ ನೀನು ತರಳ ಕೇಳು ಮೊದಲು ಧರಣಿ ಪಾಲಗೆ ನೀನು ಗುರುವನ್ನು ಸಮದಿ ಕೇಳುತ್ತ ಕಡೆಗೆ ಗುರುವನು ಸಮದಿ ಕೇಳುತ್ತ ಕಡೆಗೆ ಕೇಳುತ್ತ ಕಡೆಗೆ ಧರಣಿ ಪಕೋಡದಿರೆ ನಗಳು ಯುದ್ಧವನೆಂದು ಧರಣಿ ಪಕೋಡದಿರೆ ನಗಳು ಯುದ್ಧವನೆಂದು ಹರಸಿ ನೇಮಾವನಿತ್ತ ಜಮದಗ್ನಿ ಧುರಕೆ ಹರಸಿ ನೇಮವನಿತ್ತ ಜಮದಗ್ನಿ ಧುರಕೆ ಮಗನೇ ತೀರ್ಥರೂಪರೇ ಕಾರ್ತವೀರ್ಯದಲ್ಲಿ ಹೋಗಿ ಯುದ್ಧವನ್ನು ಮಾಡಿ ಕೊಂಡು ಬರ್ತೇನೆ ಅಂತ ಹೇಳ್ತಾ ಇದ್ದೆ. ಕ್ಷಣಕಾಲ ಸಾಕು ತಂದೆಯವರೇ. ಅರಸನಲ್ಲವೇ ಆತ, ಚತುರಂಗ ಬಲ ಉಂಟು ಅವನಲ್ಲಿ. ನೀನಾದ್ರೆ ಒಬ್ಬನೇ ಏಕಾಂಗಿಯಾಗಿ ಹೋಗಿ ಹೋರಾಡಬೇಕು. ಸಾಕಪ್ಪಯ್ಯ, ಮನೋಬಲ ಮನೋಸ್ಥೈರ್ಯ ನಿನ್ನಲ್ಲಿ ಉಂಟು ಅಂತ ನನಗೆ ಗೊತ್ತುಂಟು ಮಗನೇ. ಆದ್ರೆ ನಮ್ಮಲ್ಲಿರಬೇಕಾದ್ದು ಬ್ರಹ್ಮತೇಜ. ಅನಿವಾರ್ಯವಾದ್ರೆ ಹೊರತಾದಂತಹ ಬಲವನ್ನು ನಾವು ಪ್ರಯೋಗಿಸಬೇಕಾದೀತು. ನಾನು ಮಾಡಿದ್ದೇನೆ ಮಗನೇ, ಆದ್ರೆ ನೀನು ಮೊದಲಾಗಿ ಮಾಡಬೇಕಾದ್ದು ಸಾಮವೇ. ಯಾವ ಬೇನುವನ್ನ ಅವ ಬಲಾತ್ಕಾರವಾಗಿ ಸೆಳೆದೊಯ್ದನೋ ಅದನ್ನ ಸಾಮದಲ್ಲಿಯೇ ಕೊಡಬೇಕು ಅಂತ ನೀನು ಕೇಳಿಕೊಳ್ಳಬೇಕು. ಆದ್ರೆ ನನಗೆ ನಂಬಿಕೆ ಇಲ್ಲ ಆ ಮಾತನ್ನ ಕೇಳ್ತಾನೆ ಅಂತ.
ಅವನ ದಾಷ್ಟವನ್ನ ಕಂಡಾಗ ಸಾಮದ ಮಾತು ಅವನಿಗೆ ರುಚಿಸುವುದಿಲ್ಲ ಅಂತ ನನಗನ್ನಿಸ್ತದೆ. ಆದರೂ ಮಾಡಬೇಕಾದ ನಮ್ಮ ಕರ್ತವ್ಯ, ಅದರಲ್ಲಿ ತಪ್ಪಬಾರದು. ಸಾಮದಿಂದಲೇ ಪ್ರಯತ್ನಿಸು, ಅದಕ್ಕೆ ಒಪ್ಪುವುದಿಲ್ಲ ಅಂತ ಆದ್ರೆ ನಿರ್ದಾಕ್ಷಿಣ್ಯವಾಗಿ ಬಲಪ್ರಯೋಗ ಮಾಡು ಮಗನೇ. ಧರ್ಮದ ರಕ್ಷಣೆಗೆ ಬೇಕಾಗಿ ಬಲಪ್ರಯೋಗ, ಇದು ನಿಮ್ಮ ಮನಸ್ಥಿತಿ ಅಂತ ಆದ್ರೆ ಜನಕ ಜನಕಿಂತೆಯ ಜಗಿಸು ನಿನ್ನಯ್ಯ, ಚಿಂತೆಯ ಜಗಿಸು ನಿನ್ನಯ್ಯ. ತಂದೆಯವರೇ, ಮಗನೇ, ನಿಮ್ಮ ಮನಸ್ಥಿತಿ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡೆ. ಬ್ರಹ್ಮ ತೇಜಸ್ಸಿನಲ್ಲಿಯೇ ಪ್ರಪಂಚದ ಒಳ್ಳಿತನ್ನು ಕಂಡವರು ತಾವು, ಅದನ್ನೇ ಉಪದೇಶಿಸುವವರು. ನಿಮ್ಮ ಉಪದೇಶಾಮೃತವನ್ನು ಸ್ವೀಕಾರ ಮಾಡಿಯೇ ಬೆಳೆದು ನಿಂತಹ ಶರೀರ ವಿಶೇಷ ಇದು. ಮನೋಶಕ್ತಿಯು ಅಲ್ಲ, ಶರೀರದಲ್ಲಿ ಅಡಕವಾಗಿರುವಂತಹ ಯಾವೆಲ್ಲ ಶಕ್ತಿ ಸಾಮರ್ಥ್ಯಗಳು ಅದು ತಮ್ಮ ಅನುಗ್ರಹ ವಿಶೇಷ ಅಂತ ಒಪ್ಪಿಕೊಂಡವ ನಾನು. ಅರ್ಥ ಮಾಡಿಕೊಂಡೆ. ಶಾಸ್ತ್ರವನ್ನು ಬಿಟ್ಟು ಶಸ್ತ್ರ ಯಾವ ಕಾಲಕ್ಕೂ ಮುಂಬರಿಯ ಕೂಡದು ಮಗನೇ ಎನ್ನುವ ಸೂತ್ರವನ್ನು ವಿಸ್ತಾರವಾಗಿ ಹೇಳಿದ್ದೀರಿ ನನಗೆ. ಖಂಡಿತ ತಾವು ನಂಬಬಹುದು, ಶಾಸ್ತ್ರವನ್ನು ಬಿಟ್ಟು ಶಸ್ತ್ರಪಾಣಿಯಾಗಿ ಮೆರೆಯುವವನಲ್ಲ ನಿಮ್ಮ ಹುಡುಗ. ಹಿಂಸೆಯಿಂದ ಹಿಂಸೆಯನ್ನು ಕೊಲ್ಲಿಕ್ಕೆ ಆಗೋದಿಲ್ಲ ಮಗನೇ. ತಂದೆಯವರೇ, ಹಾಗಂತ ನಿಮ್ಮ ಮನಸ್ಸಿನಲ್ಲಿಯೂ ಸಂದೇಹ ಉಂಟು ಆತನ ಧಾರ್ಷ್ಟ್ಯವನ್ನು ಕಾಣುವಾಗ, ಅವನ ಅಹಂಕಾರವನ್ನು ಕಾಣುವಾಗ, ಹೇಳಿದ ಮಾತನ್ನು ನಯದ ಮಾತನ್ನು ಕೇಳುವಂತಹ ವಿನಯ ಆತನಲ್ಲಿಲ್ಲ ಎನ್ನುವುದು. ವಿಕ್ರಮವನ್ನೇ ಮೆರೆಸುವಂತಹ ಮನಸ್ಥಿತಿಯಲ್ಲ ಆತ ಇದ್ದಾನೆ. ಅದೇ ಹೌದು ಅಂತಾದ್ರೆ, ನಯದವನ್ನು ಕೇಳುವ ವಿನಯವನ್ನು ಪ್ರದರ್ಶಿಸ್ತಾನೆ ಅಂತಾದ್ರೆ ಅಲ್ಲಿ ಯಾವ ಅನಾಹುತಕ್ಕೂ ಆಸ್ಪದ ಇಲ್ಲ, ಸುಖಾಂತ್ಯವಾಗುತ್ತದೆ ಪ್ರಕರಣ. ಇಲ್ಲ ರಣವನ್ನೇ ಮುಂದೊತ್ತಾನೆ ಅಂತಾದ್ರೆ ಆತನಿಗೆ ಕಾರಣ ಪಾತ್ರ ಪ್ರಧಾನವಾಗಿ ಪರಿಣಾಮದತ್ತ ಆತನಿಗೆ ಲಕ್ಷ್ಯ ಇಲ್ಲ ಎನ್ನುವುದೇ ಹೌದು ಅಂತಾದ್ರೆ ಧರ್ಮದ ರಕ್ಷಣೆಗೆ ಬೇಕಾಗಿ ನೀವು ಹೇಳ್ತೀರಿ ಅಪ್ಪಯ್ಯ, ಚತುರಂಗದ ಬಲ ಉಂಟು ಆತನಿಗೆ. ಅಪ್ಪಯ್ಯ, ವೇದದ ಬಲವನ್ನು ನಮ್ಮಲ್ಲಿ ನಾವು ತುಂಬಿಕೊಂಡವರು ಅಲ್ಲವೇ. ಅದಿರುತ್ತ ಯಾವ ಚತುರಂಗ ಬಲವೇ ಆಗಲಿ, ನಮ್ಮ ಅಂತಸ್ಥವಾದಂತಹ ಯಾವ ಬಲ ಉಂಟೋ, ಆತ್ಮಶಕ್ತಿ ಯಾವುದುಂಟೋ, ಅದರ ಎದುರಿಗೆ ಆತ್ಮಶಕ್ತಿ ವಿಹೀನನಾಗಿ ಕೇವಲ ಲೌಕಿಕವಾದಂತಹ ಪ್ರಭುಶಕ್ತಿಯಾಗಿ ಅಹಂಕಾರ ವಿಶೇಷದಿಂದ ಮೆರೆಯುತ್ತಾನೆ ಅಂತಾದ್ರೆ ಅವನ ಚತುರಂಗ ಬಲ ಎಷ್ಟು ಸಾವಿರದ್ದೇ ಆಗಲಿ ಅದಕ್ಕೆ ಸಾವೇಗತಿ ಎನ್ನುವುದನ್ನು ಸ್ಪಷ್ಟವಾಗಿ ತೋರಿಸಿಯೇ ತೋರಿಸ್ತೇನೆ. ಆ ನಮ್ಮ ಶಬಲ ಆ ಅಮ್ಮ ಮತ್ತೆ ನಮ್ಮ ಹೋಮ ಧೇನುವಾಗಿ ಆಶ್ರಮ ಪ್ರವೇಶ ಮಾಡುವುದನ್ನು ತಾವು ಕಾಣಲೇಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಿದ್ದೇನೆ. ತಮ್ಮ ಆಶೀರ್ವಾದವೆಂಬ ದಿವ್ಯ ರಕ್ಷೆಯನ್ನು ತೊಡಿಸಿ ನಿಮ್ಮ ಮಗನನ್ನು ಕೊಲಿಸುವಂತಹ ಸಂಕಲ್ಪವನ್ನು ಈ ಕಾಲಕ್ಕೆ ನೀವು ಮಾಡ್ತೀರಿ ಅಂತಾದ್ರೆ ಸಂಧಾನವೋ ಸಂಗ್ರಾಮವೋ ನಮ್ಮ ತಾಯಿಯನ್ನು ಕರಕೊಂಡು ಬರುವಲ್ಲಿ ಹೊರಟು ನಿಂತಿದ್ದಾನೆ. ಅಪ್ಪಣೆ ಕೊಡಿ, ಅಪ್ಪಣೆ ಕೊಡಿ ಮಗನೇ. ಸಾಮವೋ ದಂಡವೋ ಯಾವುದೇ ಆದ್ರೂ ನಾಳಿನ ಸೂರ್ಯೋದಯಕ್ಕೆ ಬೇಕಾಗಿ ಶಬಲೆಯ ಮುಖವನ್ನ ನಾನು ನೋಡಬೇಕು ಎನ್ನುವಂತಹ ನಿರೀಕ್ಷೆಯೊಂದಿಗೆ ಕಳುಹಿಸಿಕೊಡ್ತೇನೆ. ಹೋಗಿ ಹೋಗಿ ಬಾ ಮಗನೇ. ಆದಿತ್ತಪ್ಪ ಆದಿತ್ತ, ತಂದೆಯವರಿಂದ ಅಪ್ಪಣೆಯನ್ನು ಕೊಂಡು ತಾಯಿಯವರ ಪಾದ ಮೂಲಕ್ಕೂ ಜನನಿಯಾಜ್ಞೆಯ ಧರಿಸಿ ಭಾರ್ಗವ ಮನದೊಳತಿ ರೋಷವನು ತಾಳುತ ಜನಪತಿಯ ಶಿರವರಿವ ತವಕಲಿ ಬಂದು ತತ್ಪುರದ ಕನಕಮಯ ಗೋಪುರದ ಬಳಿಯಲ್ಲಿ ಧನುವ ಜೇಡವಡೆದೈದನು. ಶಬಲೆ ಹೋದ ಸಂಕಟದಿಂದ ಅಮ್ಮನ ಕಣ್ಣಿನಲ್ಲಿಯೂ ನೀರು ಬರುತ್ತಾ ಇರುವುದನ್ನು ಗಮನಿಸಿದ ನಾನು ಕಣ್ಣೀರನ್ನೊರೆಸಿ ಸಮಾಧಾನದ ನಾಲ್ಕು ಮಾತುಗಳನ್ನಾಡಿದೆ. ಪಾದ ಮೂಲದಲ್ಲಿ ಮಣಿದು ನಿಂತವನಾಗಿ ಯುದ್ಧಕ್ಕೆ ಅಪ್ಪಣೆಯನ್ನು ಬೇಡಿದ ಕಾಲಕ್ಕೆ ತಾಯಿಯ ಕರುಳು ನುಡಿಯುವುದು ಅದನ್ನೇ. ಮಗನೇ ಯಾಕೆ ಹೇಳು, ಚಕ್ರವರ್ತಿ ಇದ್ದಾನೆ, ಆಳುವ ಅರಸ ಇದ್ದಾನೆ, ಆತನೇ ವಿರುದ್ಧವಾಗಿ ವಿರೋಧವನ್ನು ಸಾಧಿಸುವುದಕ್ಕೆ ನಿಲ್ತಾನೆ ಅಂತಾದ್ರೆ ನಮ್ಮಂತಹ ಬ್ರಾಹ್ಮಣನಿಂದ ಮಾಡುವುದಕ್ಕೇನು ಅಂತ.
ಆಳುವ ಅರಸರೆಲ್ಲ ಬೆಳೆದಿರುವ ಕಾರ್ಯವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ನಾವು ಬ್ರಾಹ್ಮಣರು ನಮ್ಮಿಂದೇನಾದೀತು ಅಂತ ನಾವು ಸುಮ್ಮನೆ ಕುಳಿತರೆ ಮತ್ತೆ ಬ್ರಾಹ್ಮಣರು ಉಳಿಯುವುದಕ್ಕಿಲ್ಲ, ಬ್ರಾಹ್ಮಣ್ಯವು ಉಳಿಯುವುದಕ್ಕಿಲ್ಲ. ಅಮ್ಮನ ಕಣ್ಣೀರನ್ನು ಆ ನೆಲೆಯಲ್ಲಿಯೇ ಒರೆಸಿದ್ದೇನೆ. ಅಮ್ಮ, ಹಿಂದೊಮ್ಮೆ ಪರಶುಧರನಾಗಿ ವಿಜೃಂಭಿಸಿದ ಈ ಆಶ್ರಮ ಪ್ರದೇಶದಲ್ಲಿ ಆಗ ಈ ಪರಶುವಿಗೆ ತಾಯಿಯ ತಲೆಯನ್ನು ಕತ್ತರಿಸುವುದೇ ಕಾರಕವಾಗಿ ನಿಂತಿತ್ತು. ಈಗ ಹಾಗಲ್ಲ. ಗಾವೋಮೆ ಮಾತರಸ್ಸಂತು ಪಿತರಸ್ಸಂತು ಗೋವೃಷಃ, ಗ್ರಾಸ ಮುಷ್ಟಿಯನ್ನು ದಿನನಿತ್ಯವೂ ಆ ಮಾತೆಗೆ ನೀಡುವಂತಹ ಕಾಲದಲ್ಲಿ ತಾಯಿ ತಂದೆಯ ಸ್ವರೂಪವನ್ನೇ ಕಂಡವರು. ಈ ಕಾಲಕ್ಕೆ ತಾಯಿಯ ತಲೆ ಕತ್ತರಿಸುವುದಲ್ಲ ಪರಶುವಿಗಿರುವಂತಹ ಕಾಯಕ, ತಾಯಿಯ ತಲೆಯನ್ನು ಉಳಿಸುವ ಕಾಯಕಕ್ಕಾಗಿ ಹೊರಡ್ತಾ ಇದ್ದಾನೆ ಈ ಮಗ. ಮಗ ಎಷ್ಟೇ ಬೆಳೆದು ನಿಂತಿರಲಿ, ಶಕ್ತಿ ಸಾಮರ್ಥ್ಯ ಸಂಪನ್ನನೇ ಆಗಿರಲಿ, ತಾಯಿಯ ಕರುಳಲ್ಲವೋ ತಾನುಣಿಸಿದ ಹಾಲಲ್ಲವೋ ರಕ್ತವಾಗಿ ಚೆಲ್ಲಿ ಹೋಗ್ತದೆ ರಣಭೂಮಿಯಲ್ಲಿ ಎನ್ನುವ ಸಂಕಟ ಅದನ್ನು ನಿವಾರಿಸಿದ್ದೇನೆ. ತಾಯಿಯ ಹಾರೈಕೆಯನ್ನು ಒಡಗೊಂಡೇ ನಮ್ಮವರನ್ನು ಸೇರಿಸಿಕೊಂಡವನಾಗಿ ಮಹಿಷ್ಮತಿಪುರಕ್ಕೆ ಬಂದು ನಿಂತ ಕಾಲದಲ್ಲಿ ಕನಕಮಯವಾದಂತಹ ಕಾರ್ತವೀರ್ಯನ ಆ ಗೋಪುರ ಶಿಖರ ವಿಜೃಂಭಿಸುತ್ತಾ ಉಂಟು. ಅದೇ ನಲುಗಿ ಹೋಗುವ ಹಾಗೆ ಅಧರ್ಮದ ಅಹಂಕಾರದ ಶಿಖರದಲ್ಲಿ ಹತ್ತಿ ಮೆರೆಯುತ್ತಿರುವಂತಹ ಕಾರ್ತವೀರ್ಯನಿಗೊಂದು ಸರಿಯಾದ ಸೂಚನೆ ಸಿಗುವ ಹಾಗೆ ನನ್ನ ಧನುಷ್ಟಂಕಾರದ ಮೂಲಕವಾಗಿ ಸೂಚನೆ ನಿತ್ಯ ಒಟುಗಳ ಮೂಲಕವಾಗಿ ಕಾರ್ತವೀರ್ಯನಿಗೆ ನಾನು ಬಂದು ನಿಂತಹ ಪ್ರಕರಣದ ಇತಿವೃತ್ತಾಂತವನ್ನು ತಿಳಿಸುವಂತೆ ಸೂಚನೆಯನ್ನು ಕೊಟ್ಟಾಯಿತು. ನೋಡುವ ಕಾರ್ತವೀರ್ಯ ಭೂಪಾಲನ ನಡೆಯನ್ನು. ಹೊರಗೆ ಬಂದು ಕೇಳ್ತಾ ಇರುವವನು ಒಟು, ಆಯುಧ ಬಾಣಿಯಾದ ಒಟು. ಆಶ್ಚರ್ಯ, ಚಕ್ರವರ್ತಿತ್ವದ ಆಜ್ಞಾ ಚಕ್ರ ಅಬಾಧಿತವಾಗಿರುವ ಕಾಲದಲ್ಲಿ ಚಕ್ರವರ್ತಿಗೆ ಆಜ್ಞೆ ಮಾಡುವ ಮಟ್ಟಕ್ಕೆ ಬೆಳೆದ ಹುಡುಗ ಒಬ್ಬ ಬಂದು ಪಂಥಾಹ್ವಾನ ಒಡ್ಡುತ್ತಾನೋ? ಅರ್ಥ ಆಗುತ್ತಾ ಉಂಟು, ಅರ್ಥ ಆಗುತ್ತಾ ಉಂಟು. ಹೌದಾ? ಸಹಸ್ರಬಾಹುಗಳಿಂದ ವಿಜೃಂಭಿಸುವ ಚಕ್ರವರ್ತಿತ್ವ ಅಲ್ಲ ಇನ್ನು ಬೇಕಾದದ್ದು. ಇನ್ನು ಬೇಕಾದ್ಯಾವುದು ಅಂತ ಸ್ಪಷ್ಟ ಆಗಿದೆ. ವಸಿಷ್ಠರು ನಾನು ವನವನ್ನೇ ಉರಿಸುವ ಕಾಲದಲ್ಲಿ ದಗ್ಧವಾದ ವಸಿಷ್ಠಾಶ್ರಮದಿಂದ ಹೊರಟ ಶಾಪವಾಕ್ಯವು ಸ್ಮರಣೆಗೆ ಬರ್ತಾ ಉಂಟು. ಎಲ್ಲ ಕೂಡುವ ಕಾಲ ಅಂತ ಅರ್ಥ ಆಗಿದೆ. ಇನ್ನು ಕಳೆಯುವುದಕ್ಕೆ ಹೆದರಿಕೆಯೇನು? ಆದ್ರಿಂದ ಎಲ್ಲವನ್ನು ಸೇರಿಸಿಕೊಂಡು ಸಾಗುತ್ತೇನೆ ಸಾಗುತ್ತೇನೆ ಅಲ್ಲಿಗೆ. ತರಳ ನೀನು ದುರಕ್ಕೆ ಬಂದು ನಮ್ಮ ಕೆಣಕಿ ಅರರೆ ವಿಪ್ರ, ಅರರೆ ವಿಪ್ರ, ಅರರೆ ವಿಪ್ರ, ತರಳ ನೀನು ದುರಕ್ಕೆ ಬಂದು ನಮ್ಮ ಕೆಣಕಿ ಬರಿದ ಕೆಟ್ಟೆ ಎಂದು ಜರೆದ ಅರಸನವನನು ಬರಿದ ಕೆಟ್ಟೆ ಬರಿದ ಕೆಟ್ಟೆ ಎಂದು ಜರೆದ ಅರಸನವನನು ಅರಸನ ಮನನು ಅರರೆ. ಓಹೋ, ಪೂರ್ತಿಯಾಗಿ ಯಾವುದು ಇಲ್ವಲ್ಲ? ಯಾವುದನ್ನು ನಿರೀಕ್ಷಿಸಿದ್ದೀಯೋ ನೀನು? ಅರೆ ಅರೆ, ವಿಕ್ರಮನ ವರ್ತಾಹ್ವಾನವಾದರೆ ಕ್ಷಾತ್ರ ತೇಜವನ್ನು ಹಿರಿದಾಗಿ ನಮ್ಮನ್ನು ಮನಿಸುವಿಕೆ ಉದ್ದೇಶವಾದರೆ ಬ್ರಾಹ್ಮ ತೇಜವನ್ನು. ಇಲ್ಲಿ ಕ್ಷಾತ್ರವು ಬ್ರಾಹ್ಮವು ಎರಡೂ ಉಂಟು, ಆದ್ರೆ ಎರಡು ಅರ್ಧರ್ಧ ಉಂಟು. ಆದ್ದರಿಂದ ನೋಡುವ ಕಣ್ಣಿನ ಮೇಲೂ ನಿರ್ಧಾರವಾಗಲು ಪಡುತ್ತದೆ, ಕೇವಲ ವಸ್ತುವಿಂದ ಅಲ್ಲ. ನೋಡುವ ಕಣ್ಣು ಮಾತ್ರ ಅಲ್ಲ, ಕೈಯಲ್ಲಿ ಕೈದುವನ್ನು ಹಿಡಿದುಕೊಂಡು ಯಜ್ಞೋಪವೀತ ದಾರಿಯಾದ ವಿಪ್ರವಟು ಒಬ್ಬ ನಿಂತರೆ ಅದು ತರಳತನ ಅಂತ ಮತ್ತೆ ಬೇರೆ ಭಾಷೆ ಬೇಕು? ಹಾಗೆ ಆ ನೆಲೆಯಿಂದಲೇ ಹೇಳಿದ್ದು. ಆಯುಧ ಬಾಣಿಯಾದಂತಹ ಆಶ್ರಮಸ್ಥನಾದಂತಹ ಕುಮಾರ ಈ ವಿಧದಿಂದ ಬಂದು ಯುದ್ಧ ಬಂತ ಆಹ್ವಾನವನ್ನು ಕೊಡುವುದು ಏನು ಮಕ್ಕಳಾಟಿಕೆ ಅಂತ ಭಾವಿಸಿದ್ಯೋ? ಓಹೋ, ಚಕ್ರವರ್ತಿಯ ಮುಂಭಾಗದಲ್ಲಿ ನಿಂತು ಬ್ರಾಹ್ಮಣ ಒಟ್ಟುಗಳು ನಾಲ್ಕು ಮಂದಿ ಹಿಂದಿದ್ದಾರೆ ಎಂಬುದರಿಂದ ಬೆಂಬಲ ಸಿಕ್ಕಿತು ಎಂಬ ಭ್ರಮೆಯನ್ನು ಹೊಂದಿ ನನ್ನನ್ನು ಹೊಡೆಯುತ್ತೇನೆ ಹೊಡೆಯುತ್ತೇನೆ ಅಂತ ಬಂದರೆ ಹೊರಟ ಆಶ್ರಮ ಯಾವುದು ನಿತ್ತ ನೆಲೆ ಯಾವುದು ಅಂತ ಮರೆತು ವರ್ತಿಸಿದ್ರೆ ಎಲ್ಲ ನೆನಪಿಸುವುದಕ್ಕಾಗಿ ಹೊಡಿಬೇಕಾದೀತು. ಮಕ್ಕಳಾಟಿಕೆಗೆ ಜನ ನಾನಲ್ಲ. ಹೋಗು ಹೋಗು ಹೋಗು. ಈ ರೀತಿಯ ಮಾತನ್ನು ನಿರೀಕ್ಷಿಸಿ ನಾನೂ ಬಂದವಲ್ಲ. ಮತ್ತೆ ಬಿನುಗುಮಾ
ಮಾತಿನಿಂದ ಏನು ಬಿಲುಗು ಮಾತಿಂದೇನು ಫಲವೋ ಧನವನಿತ್ತು ಪಾದ ಕೆರಗು ಬಿಲುಗು 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 ಮಾತಿನಿಂದಲೇನು ಫಲವು ಬಿಲುಗು ಮಾತಿಂದೇನು ಫಲವು ಧನವನಿತ್ತು ಪಾದ ಕೆರಗು ಜನಕ ಸಾಕ್ಷಿಯಾಗಿ ನಿನ್ನ ತನುವ ಪರೆವನು ಜನಕ ಸಾಕ್ಷಿಯಾಗಿ ನಿನ್ನ ತನುವ ಪರೆವನು ಜನಕ ಸಾಕ್ಷಿಯಾಗಿ ನಿನ್ನ ತನುವ ಪರವನು ಜನಕ ಸಾಕ್ಷಿಯಾಗಿ ನಿನ್ನ ತನುವ ಪರವನು ನಿನ್ನ ತನುವ ಪರವನು ನಿನ್ನ ತನುವ ಪರವನು ನಿನ್ನ ತನುವ ಪರವನು ನೃಪಾಲ ಏನು ಕ್ಷಾತ್ರವೋ ಬ್ರಾಹ್ಮವೋ ಅರ್ಥವಾಗದೇ ಇರುವಂತಹ ಸ್ಥಿತಿಯಲ್ಲಿ ನೀನಿದ್ದಿ ಅಲ್ಲ ಎರಡು ಅರ್ಥ ಆಗುತ್ತದೆ ಎರಡು ಅರ್ಧರ್ಧ ಇರುವ ಸ್ಥಿತಿಯಲ್ಲಿ ನೀನಿದ್ದಿ ಅಂತ ಯಾಕೆ ಅಂತಂದ್ರೆ ನಿನ್ನಲ್ಲಿರುವಂತಹ ಕ್ಷಾತ್ರವನ್ನು ಸರಿಯಾಗಿ ಅರ್ಥವಿಸಿಕೊಳ್ಳದೆ ಅನರ್ಥಕಾರಿಯಾದಂತಹ ಪಥದಲ್ಲಿ ಹೆಜ್ಜೆ ನೀಡುವುದಕ್ಕೆ ಯಾವಾಗ ಪ್ರಾರಂಭಿಸಿದೆಯೋ ಅಲ್ಲಿಯೇ ನಿನಗೆ ಕಾಣುವ ವಸ್ತುವಿನಲ್ಲಿ ದ್ವಂದ್ವ ಕಾಣುವುದಕ್ಕೆ ಪ್ರಾರಂಭ ಆಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಲ್ಲೇನ ನಿನ್ನ ಜಾತಿಯವರೇ ಇದು ತನಕ ಮಂಗಳ ಮಂತ್ರಾಕ್ಷತೆ ಹಾಕುವಾಗ ಕ್ಷಾತ್ರದ ಸಾರ್ಥಕ್ಯವನ್ನು ಸಾಧಿಸಿದ್ದಿ ಮಗು ಅಂತಲೇ ಹೇಳಿದ್ದು ಖಂಡಿತವಾಗಿ ಆ ಕಾಲಕ್ಕೆ ಕೈಯಲ್ಲಿ ಮಂತ್ರಾಕ್ಷತೆ ಇರುವ ಕಾಲಕ್ಕೆ ಬ್ರಾಹ್ಮ ಏನು ಅಂತ ಗೊತ್ತಿತ್ತು ಈಗ ಕೈಯಲ್ಲಿ ಬಿಲ್ಲುಬಾಣ ಬಂದ ಕಾಲಕ್ಕೆ ತನ್ನ ಕ್ಷಾತ್ರತ್ವ ಎಲ್ಲಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಮಾತಾಡುವುದಕ್ಕೆ ಹೊರಟೆ ನೋಡು ಆದ್ದರಿಂದ ಇಂತಹ ಭಿನ್ನಣಿಕೆಯ ಮಾತುಗಳು ಬೇಡ ಮಂತ್ರಾಕ್ಷತೆ ಹಿಡಿಯುವವರು ಕೊಡುವವರು ಮುಂದಿರುವಾಗಲೂ ಕೈಗೆ ಬಿಲ್ಲುಬಾಣ ಬರ್ತದೆ ಅಂತ ಆದರೆ ಅವರೊಳಗೆ ಸಾತ್ವಿಕತೆ ಇಲ್ಲ ಅಂತಲ್ವ ಮೊದಲ ದೃಷ್ಟಾಂತ ರಕ್ಷಿಸುವ ರಾಜದಂಡದ ಕೈಯಲ್ಲಿ ಯಾವ ಕಾಲಕ್ಕೆ ಕಂಡ ಕಂಡವರ ಆಶ್ರಮ ಪ್ರದೇಶಕ್ಕೆ ನುಗ್ಗಿ ಅಲ್ಲಿರುವ ಹೋಮಧೇನುವಿನ ಕೊರಳಿಗೆ ಪಾಶವನ್ನು ಹಾಕುವಂತಹ ಸ್ಥಿತಿ ಬಂತೋ ರಾಜನ್ ನೀನು ತಿಳಿದಷ್ಟು ಸಣ್ಣವನೇನು ನಾನಲ್ಲ ಹುಡುಗಾಟಿಕೆಯೋ ಮಕ್ಕಳಾಟಿಕೆಯೋ ಅಂತ ಕೇಳಬೇಡ ಅಲ್ಲ ನನ್ನ ವ್ಯಾಪ್ತಿಯಲ್ಲಿ ನಿನ್ನ ದೃಷ್ಟಿಯಲ್ಲಿಯೇ ಹೇಳುವುದಾದ್ರೆ ನಿನ್ನಂತಹ ಒಬ್ಬ ಪ್ರಬುದ್ಧನಿದ್ದಿ ಅದನ್ನು ಒಪ್ಪಿಕೊಂಡೇ ಮಾತಾಡ್ತಾ ಇರುವವ ನಾನು ಗುರು ಲಾಘವ ಮರ್ತಾನಾಂ ಆರಂಭೆ ಕರ್ಮಣಾಂ ಫಲಂ ಪರಿಣಾಮಂಚ ನ ಜಾನಾತಿ ಸ ಬಾಲ ಇತಿ ಚೋಚ್ಯತೆ ಸರಿ ಬಾಲ ಅಂತರ ಏನು ಕೇವಲ ಈ ವಯಸ್ಸಿನ ಪ್ರಮಾಣದಿಂದ ಅಲ್ವಲ್ಲ ಎಲ್ಲಾ ಕಾರ್ಯದಲ್ಲೂ ನಿರ್ಧಾರ ಮಾಡುವುದು ಗೌರವ ಲಾಘವಗಳ ಅರಿವಿಲ್ಲದ ತಾನು ಪ್ರಾರಂಭಿಸಿದ ಕರ್ಮದ ಗುರುತ್ವ ಏನು ಲಾಘವತ್ವ ಏನು ನಂತರದಲ್ಲಿ ಕೊಡಬಹುದಾದಂತಹ ಪರಿಣಾಮ ಏನು ಈ ಯಾವುದನ್ನು ಆಲೋಚನೆ ಮಾಡದೆ ಒಬ್ಬಾತ ಕಾರ್ಯ ಪ್ರಪಂಚದಲ್ಲಿ ಮುಂದುವರಿಯುತ್ತಾನೆ ಅಂತಾದ್ರೆ ಅವನಿಗೆ ಏಳು ವರ್ಷವೇ ಆಗಿರಬೇಕು ಅಂತಿಲ್ಲ 70 ವರ್ಷ ಆದರೂ ಹುಡುಗಾಟಿಕೆ ಮಾಡಿದೀನಿ ನೀನು ಅಂತಲೇ ಹೇಳುವುದು ಆ ನೆಲೆಯಲ್ಲಿ ನಾನು ಹೇಳಬೇಕಾಗ್ತದೆ ಮಕ್ಕಳಾಟಿಕೆಯನ್ನು ಹುಡುಗಾಟವನ್ನು ಮಾಡಿದವ ನೀನು ಆದ್ದರಿಂದ ಅದನ್ನು ಬದಿಗಿರಿಸಿ ನಿನ್ನದ್ದಾದಂತಹ ಅಪರಾಧವನ್ನು ನೀನು ಒಪ್ಪಿಕೊಳ್ಳುತ್ತಿ ಅಂತ ಅಪರಾಧ ಜಮದಗ್ನಿಗಳ ಪವಿತ್ರವಾದ ಆಶ್ರಮ ಪ್ರದೇಶಕ್ಕೆ ನಿನ್ನ ಪಾದ ಪ್ರವೇಶವಾದ ಕಾಲಕ್ಕೆ ಅಲ್ಲಿರುವಂತಹ ಹೋಮಧೇನು ಧರ್ಮ ಜಿಜ್ಞಾಸೆಯನ್ನು ಮಾಡಿದೆಯಂತೆ ತನ್ನದ್ದೇ ಧರ್ಮ ಎನ್ನುವ ಹಾಗೆ ಆಲೋಚನೆ ಮಾಡಿ ಆ ಪಶುವಿಗೆ ಪಾಶವನ್ನು ಹಾಕಿದಿ ಅಂತಾದ್ರೆ ಪಶು ಪತಿ ಪಾಶ ಮೂರರ ಸ್ಪಷ್ಟವಾದ ವಿವೇಚನೆ ನಿನ್ನಂಥವನಿಗೆ ಇರಬೇಕಾದದ್ದು ಅದನ್ನೆಲ್ಲ ಮರೆತು ಅದೊಂದು ಕ್ಷುಲ್ಲಕ ಪಶು ಎನ್ನುವ ಹಾಗೆಯೋ ಅಲ್ಲ ತನ್ನ ಕಾಮನೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಪಶು ಎನ್ನುವ ಹಾಗೆಯೋ ಪಾಶವನ್ನು ಹಾಕಿ ತಂದೆ ಆಗಲಿ ಬಿಡು ಮನುಷ್ಯ ಸಹಜವಾದಂತಹ ಭಾವಗಳಲ್ಲಿ ಇಂತಹ ಅನೇಕ ವೈರುಧ್ಯಗಳು ವೈಪರೀತ್ಯಗಳು ಘಟಿಸಿ ಹೋಗುತ್ತದೆ ಆಯಾಯ ಕಾಲಕ್ಕೆ ಬೇಕಾಗಿ ಆಗಲಿ
ಅದನ್ನೊಂದು ಮಹಾ ಅಪರಾಧ ಅಂತ ಪರಿಗಣಿಸದೆ ಇದ್ರು ಒಂದು ಪ್ರಮಾದ ಅಂತ ಪರಿಗಣಿಸಿ ಆ ಮೂಲಕವಾಗಿ ಕ್ಷಮೆಯನ್ನು ಕೊಡುವಂತಹ ಶಕ್ತಿಯು ಬ್ರಾಹ್ಮಕ್ಕುಂಟೇ ಉಂಟು. ಹಿಡಿದ ದರ್ಭೆಯು ಶರವಾಗಬಹುದು, ಹಿಡಿದ ಶರವೂ ನೀನೆಂದಂತೆ ಮಂತ್ರಾಕ್ಷತೆಯು ಆಗಬಹುದು. ಬ್ರಾಹ್ಮದ ವಿಶೇಷ ಅದು. ಈಗ ಹಿಡಿದಂತಹ ಬಿಲ್ಲು ಬಾಣ ಮಂತ್ರಾಕ್ಷತೆಯ ಆಗುವುದಕ್ಕೂ ಸಿದ್ಧವಾಗಿಯೇ ನಿಂತಿರುವಂತಹದ್ದು. ಆ ನೆಲೆಯಲ್ಲಿ ಆಡ್ತಾ ಇರುವಂತಹ ಮಾತು, ಯಾವ ಅಧರ್ಮದಿಂದ ಆ ಹೋಮಧೇನುವನ್ನು ತಂದೆಯೋ ಅದನ್ನು ಮತ್ತೆ ಮರಳಿಸುವುದಕ್ಕೆ ನೀನು ಬದ್ಧನಿದ್ದಿ ಅಂತಾದರೆ, ಪಾದ ಮೂಲ ಕೆರಗಿದಿ ಅಂತಾದ್ರೆ, ನನಗೆ ಎಂತಲ್ಲ, ಆ ಶಬಲೆಯ ಪಾಲ ಮೂಲಕ್ಕಾದರೂ ಸರಿ ಅಥವಾ ಜಮದಗ್ನಿಗಳ ಪಾದ ಮೂಲಕ್ಕಾದರೂ ಸರಿ, ನೀನು ತಲೆಯನ್ನು ಚಾಚತಿ, ಅಪರಾಧವನ್ನು ಒಪ್ಪಿಕೊಳ್ತೀಯಲ್ಲ, ಪ್ರಮಾದವನ್ನು ಒಪ್ಪಿಕೊಳ್ತೀಯ, ಪಶ್ಚಾತ್ತಾಪವನ್ನು ಪಡುತ್ತಿ ಅಂತಾದ್ರೆ ಮತ್ತೆ ನಿನ್ನ ತಲೆಗೆ ಯಾವ ಬಾಧಕವೂ ಇಲ್ಲ. ನಿನ್ನ ಕರಗಳು ಸುಸ್ಥಿತಿಯಲ್ಲಿಯೇ ಧರ್ಮವನ್ನು ಉಳಿಸುವಂತಹ ಶಂಕರವಾಗಿ ವಿಜೃಂಭಿಸ್ತದೆ ಅಂತಾದ್ರೆ ನಮಗೇಕೆ ಪಾಪ ಸಂಕಲ್ಪ? ಆದ್ದರಿಂದ ಆ ಸಂಕಲ್ಪವೂ ಇಲ್ಲ. ಆ ಸಂಕಲ್ಪವನ್ನು ಮಾಡು, ಹೋಮ ಧೇನುವನ್ನು ಇಡು, ತಲೆಯನ್ನು ಚಾಚು, ಬದುಕಿಕೋ ಬದುಕಿಕೋ. ನಿನಗೆ ಜುಟ್ಟಿ ಹಾಕಿ. ಯಾಕೆ ನಿನಗೆ ಜುಟ್ಟಿ ಹಾಕಿ ಅಂತ? ಸಮಯ ಬಂದ್ರೆ ಕತ್ತನ್ನು ಕಟ್ಟುವುದಕ್ಕೂ ಬರ್ತದ. ಅಲ್ಲಲ್ಲ, ಈಗ ಅದನ್ನು ತೆಗೆದು ಕಿರೀಟ ಇಡಬಾರ್ದು ಅಂತ ಪ್ರಶ್ನೆ ಇರುವುದು. ಹೌದು. ಯಾಕೆ ಅಂದ್ರೆ ಉಳಿದವರಿಗೆ ಅನ್ಯಾಯ ಯಾವುದು, ಅಧರ್ಮ ಯಾವುದು ಅಂತ ಹೇಳುವವ ನಾನು. ನನಗೆ ಹೇಳಲಿಕ್ಕೆ ನೀನು ಪಶುವಂತೆ ಪತಿಯಂತೆ ಪಾಶವಂತೆ. ಪಶುಪತಿಯ ಪಾಶ ಹಿಡಿದು ಬಂದರು ಅಲುಗಲಾಗದ ಮಣಿಯಲಾಗದಂತಹ ಸ್ಥಿತಿಗೆ ಬೆಳೆದು ನಿಂತ ಕಾರ್ತವೀರ್ಯನ ಬಗ್ಗೆ ನಿನಗೆ ಗೊತ್ತಿಲ್ಲ. ಏನು ಇದೇನು ಗೊತ್ತುಂಟೋ? ಯತಿ ಕುಲೇಂದ್ರ ನೆನೆಸಿದತ್ರಿ ಯತಿ ಕುಲೇಂದ್ರ ನೆನೆಸಿದತ್ರಿ ಸುತನ ವರದ ಬಲ ತೊಳೆಯನಗೆ ಸಮೂಹದಲ್ಲಿ ಪ್ರಬಲರೆನಿಸಿದವರೇ ಮಣಿದು ನಿಲ್ಲುತ್ತಾರೆ ನನ್ನ ಮುಂಭಾಗದಲ್ಲಿ. ನೀನೊಬ್ಬ ಇಷ್ಟಿದ್ದ ಹುಡುಗ ಬಂದು ಎದುರು ನಿಂತು ಹಾಗೆ ಸರಿ ಹೀಗೆ ಸರಿ ಅಂತ ಹೇಳಿದಾಗ ಕೇಳಲಿಕ್ಕ, ಸಹಸ್ರಾರು ವರ್ಷಗಳ ಅಬಾಧಿತವಾದಂತಹ ಚಕ್ರವರ್ತಿತ್ವ ಇದು. ಸಹಸ್ರಬಾಹುಗಳನ್ನು ವಿಕ್ರಮಾತಿಶಯತೆಯ ಮೆರೆಸುವಿಕೆಗಾಗಿ ಬೇಕಾದಾಗ ತೋರಬಲ್ಲ ಕರ್ತೃತ್ವ ನನ್ನದು. ನನ್ನಲ್ಲಿ ಬಂದು ಆಶ್ರಮದಲ್ಲಿ ಬಂದು ತಪ್ಪಿದೆ ಅಂತ ಅಪ್ಪ ಮಾಡಿದ ತಪ್ಪನ್ನು ಒಪ್ಪು ಅಂತ ಹೇಳಬೇಕಾದ ಬದ್ಧತೆ ಮಗನಿಗಿದ್ರೆ ನನಗದ ಅರ್ಥ ಆಗುತ್ತದೆ. ಹಾಗೆಂತ ಊರಿನಲ್ಲೆಲ್ಲ ಅಪ್ಪ ಮಾಡಿದ್ದು ಸರಿ ಅಂತ ಸಮರ್ಥಿಸುವುದಕ್ಕೆ ಹೊರಟ್ರೆ ಅಪ್ಪನ ಬಂಡತನವನ್ನು ಮಗನ ಮುಂದಾದರೂ ಬಿಚ್ಚಿಡಬೇಕಾಗುತ್ತದೆ. ಉಣ್ಣುವುದಿಲ್ಲ ಉಣ್ಣುವುದಿಲ್ಲ ಅಂದವನಿಗೆ ಹೆಸರು ಕಾರ್ತವೀರ್ಯ ಅಂತ, ಉಣಿಸ್ತೇನೆ ಉಣಿಸ್ತೇನೆ ಅಂತ ತೊಡಗಿದವನಿಗೆ ಹೆಸರು ಜಮದಗ್ನಿ ಅಂತ. ನಿನ್ನ ಅಪ್ಪನಿಗೂ ನನಗೂ ಸ್ಪರ್ಧೆ ತೊಡಗಿರುವುದು ನೀನು ಹುಟ್ಟುವ ಮೊದಲು. ಆದ್ದರಿಂದಲೇ ಮಗುವಾದಂತ ನಿನ್ನಲ್ಲಿ ಏನು ಮಾತಾಡುವುದು ಆ ವಿಷಯದಲ್ಲಿ ಅಂತ ಸುಮ್ಮನಿದ್ದರೆ ಮಾಡಿದ್ದು ತಪ್ಪು. ಅಧರ್ಮ ಹೋಮಧೇನುವಿಗೆ ಕೈ ಹಾಕಿದ್ದು, ನಾನು ಕೈ ಹಾಕಕೂಡ ಆ ಹೋಮಧೇನುವನ್ನು ನನ್ನೆದುರು ಬರುವಂತೆ ತಾನಾಗಿ ನಿಯೋಜಿಸಿದವನು ನಿನ್ನಪ್ಪ. ಹಾಗಾದರೆ ಚಕ್ರವರ್ತಿ ಆದರೂ ಕೂಡ ನಿನ್ನನ್ನು ಮೀರಿಸಬಲ್ಲಂತಹ ವೈಭವ ನನ್ನಲ್ಲುಂಟು ಅಂತ ತೋರುವುದಕ್ಕಾಗಿಯೇ ಉಣಬಡಿಸಿದವನು. ಕರ್ಮ ಮಾಡಬೇಕು ಎಂಬುದಕ್ಕಾಗಿ, ಸತ್ಕರ್ಮ ನಿರತನಾಗಬೇಕು ಎಂಬುದಕ್ಕಾಗಿ ಅವ ಮುನಿಪತಿಯಂತೆ ವರ್ತಿಸಿದ್ದಿದ್ರೆ ಆಕ್ಷೇಪ ಇರಲಿಲ್ಲ. ಚಕ್ರವರ್ತಿಯನ್ನು ಮೀರಿಸಬಲ್ಲ ವೈಭವ ಆಶ್ರಮಸ್ಥನಾದ ತನಗುಂಟು ಅಂತ ನಿರೂಪಿಸುವುದಕ್ಕೆ ಯಾವಾಗ ನಿನ್ನಪ್ಪ ಹೊರಟನು ಅಲ್ಲಿ ನಾನು ಸಾತ್ವಿಕತೆಯನ್ನೆಲ್ಲ ಕಂಡದ್ದು, ರಾಜಸ್ವಭಾವವನ್ನೇ ಕಂಡದ್ದು. ಆದ್ದರಿಂದಲೇ ಅದಕ್ಕೆ ನಿನ್ನ ಅಮ್ಮನೂ ದನಿಯಾದಳು. ನಾನು ಮಗುವ ಮುಂಭಾಗದಲ್ಲಿ ತಾಯಿಯನ್ನು ನಿಂದಿಸಬೇಕು ಅಂತ ಹೇಳುವುದಲ್ಲ, ಸನ್ನಿವೇಶ ಏನಾಯ್ತು ಎಂಬುದನ್ನು ಹೇಳ್ತಾ ಇರುವುದು. ಇದೆಲ್ಲ ಯಾವುದಕ್ಕೆ ಪ್ರಚೋದನೆ ಸಿಕ್ಕಿತು? ನೀನು ತಲೆಯಲ್ಲಿ ಕಿರೀಟ ಇಟ್ಟದ್ದು ಮಾತ್ರ ನಿಮ್ಮ ತಲೆಯ ಮೇಲೆ ನಾವಿದ್ದೇವೆ ಅಂತ. ಹೌದೌದು, ಅದೇ ಹೌದು ಅಂತಾದ್ರೆ ನಿಮ್ಮ ಸಂಬಂಧಿಯಲ್ಲ, ನಿನಗೇನು ಸಂಬಂಧದಲ್ಲಿ ಭಾವ ಆಗಬೇಕು? ಅವರು ಕ್ಷತ್ರಿಯನಾಗಿದ್ದುಕೊಂಡು ಬ್ರಹ್ಮರ್ಷಿ ಪದವನ್ನು ಹೊಂದುವುದಕ್ಕೆ ಹೊರಟವರು. ಅವರ ಬದುಕಿನಲ್ಲಿ ಇಂಥದ್ದೇ ಒಂದು ಪ್ರಕರಣ ಆಗಿತ್ತಂತೆ. ಈ ಹಿಂದೆ ನಾವು ಕೇಳಿ ತಿಳಿದದ್ದು ಹೌದು ಅಂತಾದ್ರೆ ಆ ವಿಧಾನದಲ್ಲಿ ನಾನೇನು ಕ್ಷಾತ್ರವನ್ನು ಬಿಡುವುದಕ್ಕಾಗಿ ಸೆಳೆದು ತಂದದ್ದಲ್ಲ, ಕ್ಷಾತ್ರದ ಸಾರ್ಥಕ್ಯವನ್ನು ಸಾಧಿಸುವುದಕ್ಕಾಗಿ ಎಳೆ ತಂದದ್ದು ಅಂತ ನನ್ನ ಮುಂಭಾಗದಲ್ಲಿ ಬಂದು ನಿಂತು ಕೊಡು ಬಿಡು ಅಂತ ಹೇಳ್ತಿ. ನನ್ನ ಕೈಯಲ್ಲಿರುವ ಆಯುಧವನ್ನು ನೋಡಿ ಅರರೆ ಅಂತಂದದ್ದು ಅದಕ್ಕೆ. ಆಯುಧ ಹಿಡಿದು ಕ್ಷತ್ರಬಂಧುವಿನಂತೆ ಯಾರಾದರೂ ಯುದ್ಧ ಮಾಡುತ್ತಾ ಕ್ಷತ್ರಿಯನಲ್ಲಿ ಹೋರಾಟವನ್ನು ಮುನ್ನಡೆಸಿದ್ರೆ ಅಂಥವನನ್ನು ಕಡಿದುಕೊಂಡ್ರು ಬ್ರಹ್ಮಹತ್ಯೆಯ ದೋಷ ಇಲ್ಲವಂತೆ. ಯಾಕಿಲ್ಲ ಅಂತ ಕೇಳಿದ್ರೆ ಹಾಗೆ ಹೋರಾಡುವ ಕಾಲದಲ್ಲಿ ಅವನೊಳಗೆ ಬ್ರಾಹ್ಮ ಇರುವುದಿಲ್ಲವಂತೆ. ನಾನು ಯಾಕೆ ಇದನ್ನು ನೆನಪಿಸಿಕೊಂಡದ್ದು ಅಂತಂದ್ರೆ, ಕ್ಷತ್ರಿಯರೆಲ್ಲರನ್ನು ಗೆಲ್ಲುವಂತಹ ವರವನ್ನು, ಕ್ಷಾತ್ರ ತೇಜಸ್ಸನ್ನು ಮೀರುವಂತಹ ವರವನ್ನು ಗುರುಗಳಾದ ದತ್ತಾತ್ರೇಯರಿಂದ ಪಡೆದಿರುವ ನಾನು, ಆ ದತ್ತಾತ್ರೇಯ ಅನುಗ್ರಹ ಸಂಪುಷ್ಟನಾಗಿರುವಾಗ ನಿನ್ನಂತ ಹುಡುಗರ ಬಂದು ಬೆರಳು ತೋರಿಸಿದ್ರೆ ನಗು ಬರ್ತದಷ್ಟೇ, ಮತ್ತೆಂತದ್ದು. ದತ್ತಾತ್ರೇಯರ ಅನುಗ್ರಹದಿಂದ ಬೆಳೆದು ನಿಂತವ, ಅದನ್ನು ಉಳಿಸಿಕೊಂಡು ಮೆರೆಯುತ್ತಾ ಇರುವ ಅವರು ಇದನ್ನೆಲ್ಲ ಅನುಗ್ರಹ ಮಾಡಿದ್ದು ಅಂದ್ರೆ ಕ್ಷಿತಿಯ ಮನರ ಗೆಲುವ
ಚಿದ್ದಿಗೆ ಮನರ ಗೆಲುವ ಬನುಹು ಯತಿಪ ನಿನಗೆ ಕೊಟ್ಟು ಗುಂಟೆ ಯತಿಪ ನಿನಗೆ ಕೊಟ್ಟು ಗುಂಚೆ ಮದಿವಿಹೀನ ನೀನು ಧರಣಿ ಪತಿನಿ ಕೋಯಲಿ ಕರ್ತವೀರ್ಯ ಏನು ಮುನಿಗಳಾದಂತಹ ದತ್ತಾತ್ರೇಯ ಅನುಗ್ರಹ ವಿಶೇಷದಿಂದ ಈ ರೀತಿಯಾದ ಕೀರ್ತಿಯನ್ನು ಮನ್ನಣೆಯನ್ನು ಪಡೆದಂತಹ ನೀನು ಎನ್ನುವುದನ್ನು ಒಪ್ಪಿಕೊಳ್ಳುತ್ತೀನಿ ನೀನು ಅವರ ಮಾತನ್ನೇ ನೀನು ಸ್ಪಷ್ಟವಾಗಿ ನೆನಪಿಸಿಕೊಳ್ಳುತ್ತಿ ಅಂತಾದ್ರೆ ನಾನು ಬಲ್ಲೆ ನಿನ್ನ ಜೀವನದ ಇತಿವೃತ್ತಾಂತವನ್ನು ಅಲ್ಲಿಯೇ ಉಂಟು ಜನಪರು ನಿನಗ ಅಧೀನರಾಗಿರುತ್ತಾರೆ ಅವರನ್ನೆಲ್ಲ ಗೆಲ್ಲುವಂತಹ ಸಾಮರ್ಥ್ಯ ಉಂಟು ದೇವತೆಗಳನ್ನು ಮೀರಬಲ್ಲೆ ಯಾವ ಕಾಲಕ್ಕಾದರೂ ಬ್ರಹ್ಮತೇಜ ಎದುರಾಯಿತು ಅಂತಾದ್ರೆ ನಿನ್ನ ವಿನಾಶ ಕಾಲ ಸನ್ನಿಹಿತವಾಯಿತು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ನೀನು ಎನ್ನುವ ಹಾಗೆ ಸರಿ ಯಾವ ಕಾಲಕ್ಕೂ ಬ್ರಹ್ಮತೇಜವನ್ನು ಮೀರುವಂತಹ ವ್ಯರ್ಥ ಪ್ರಯತ್ನವನ್ನು ಮಾಡಕೂಡದು ಎನ್ನುವುದೇ ಅಲ್ಲಿರುವ ತಂತ್ರಗಾರಿಕೆ ಅಂದ್ರೆ ಏನು ಗೊತ್ತುಂಟೋ ಬ್ರಾಹ್ಮ ತೇಜವು ಇಲ್ಲಿ ಬರುವಾಗ ಕ್ಷಾತ್ರವಾಗಿ ಪರಿವರ್ತಿತ ಆಗುವಾಗ ಕಾರ್ತವೀರ್ಯ ಎಲ್ಲದೂ ನಿನ್ನ ಕಣ್ಣಿನ ನೇರಕ್ಕೆ ಇರುವಂತಹ ವಸ್ತು ವಿಷಯದ ವಿಮರ್ಶೆ ಅಲ್ಲವೇ ಅಲ್ಲ ಮತ್ತೆ ಬ್ರಾಹ್ಮದ ಸ್ವರೂಪ ಏನು ಕ್ಷಾತ್ರದ ಸ್ವರೂಪ ಏನು ನಮ್ಮ ನಮ್ಮ ಸಂಕಲ್ಪದಂತೆ ಅರ್ಥ ಮಾಡಿಕೊಳ್ಳುವುದಲ್ಲ ಅದಕ್ಕೆಲ್ಲ ಇದಮಿತ್ತಂ ಎನ್ನುವಂತಹ ನೀತಿ ನಿರ್ಣಯಗಳು ಉಂಟೇ ಉಂಟು ಧರ್ಮವನ್ನಾದರೂ ಹಾಗೆ ಈಗ ತಂದೆಯವರು ಯಾವ ನಿಮಿತ್ತದಿಂದ ಉಣಬಡಿಸಿದ್ರು ಉಣಬಡಿಸುವುದಕ್ಕೆ ಹಿಂದಿರುವಂತಹ ಉದ್ದೇಶ ಏನು ಅದು ಆ ಮಹಾತ್ಮನಿಗೆ ಬಿಟ್ಟಂತಹ ವಿಷಯ ಆ ಮಹಾತ್ಮನ ಮನಸ್ಸಿನಲ್ಲಿರುವಂತಹ ಸಂಕಲ್ಪ ವಿಶೇಷ ಅದು ಅದನ್ನು ನಿನಗೆ ಬೇಕಾದ ಹಾಗೆ ನಿನ್ನ ಮುಂದೆ ತನ್ನದ್ದಾದಂತಹ ವೈಭವವನ್ನು ಪ್ರದರ್ಶಿಸುವುದಕ್ಕೆ ಬೇಕಾಗಿ ಅಂತ ಜಮದಗ್ನಿಗಳನ್ನೇ ನೀನು ಆಕ್ಷೇಪಿಸ್ತಿ ನಿನ್ನದ್ದಾದ ಕಾಮನಾ ಪರಿಪೂರ್ತಿಯ ಪರಿಪುಷ್ಟಿಗಾಗಿ ಎಂತಾದರೆ ಆದರೆ ಅದು ನಿನ್ನ ಮೂಢತನ ಆಗುತ್ತದೆ ಹೊರತು ನಿನ್ನ ಸಂಕಲ್ಪವನ್ನು ನೀನು ಹೇಳಬಹುದಾಗುತ್ತದೆ ಹೊರತು ಅವರ ಸಂಕಲ್ಪವನ್ನು ಅಲ್ಲವೇ ಅಲ್ಲ ಸಂಕಲ್ಪ ಏನುಂಟು ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ ಮಗನಾಗಿ ನಾನು ಆಡ್ತಾ ಇರುವಂತಹ ಮಾತುಗಳು ಇದು ಅದು ಅಲ್ಲ ಅಂತಾದ್ರೆ ಹೀಗಾಗುವುದಕ್ಕೆ ಇಲ್ಲ ಆದೀತು ಈಗ ಅವರಿಗೆ ವೈಭವವನ್ನೇ ಪ್ರದರ್ಶನ ಮಾಡಬೇಕು ಅಂತಿದ್ರೆ ಈಗ ಧರ್ಮಾಧರ್ಮದ ನೆಲೆಯಲ್ಲಿ ನೀನು ಬಿಟ್ಟು ಬಂದಿದ್ರು ನೀನೇ ದೊಡ್ಡವನಾಗುತ್ತಿದ್ಯಲ್ಲ ನೀನು ಬಿಟ್ಟು ಬಂದಿದ್ದಿದ್ರೆ ಈ ವೈಭವ ಈ ಪ್ರದರ್ಶನ ನನ್ನಂತವನಿಗಲ್ಲ ಋಷ್ಯಾಶ್ರಮದ ವೈಭವ ಪ್ರದರ್ಶನ ನನಗೆ ಯಾಕೆ ಅಂತ ನೀನು ಬಿಟ್ಟು ಬಂದಿದ್ರೆ ನೀನೇ ದೊಡ್ಡವ ಅಲ್ಲ ಹೊರಡುವಾಗ ಬಿಡದವರಿಗೆ ನಿನ್ನ ಅಪ್ಪ ಅಲ್ಲೋ ಹೊರಡುವಾಗ ಬಿಡದೇ ಇದ್ದದ್ದು ಈ ದೇನು ನನ್ನಲ್ಲುಂಟು ನಿನಗೆ ಸಾಧ್ಯವಾದ್ರೆ ಇಂಥದ್ದೊಂದು ದೇನನ್ನು ನಿನ್ನ ಮನೆ ಕರ್ಕೊಂಡು ಬಾ ಅಲ್ಲ ಇದನ್ನೇ ಬೇಕಾದ್ರೆ ತಕ್ಕೊಂಡು ಹೋಗ್ಲಿಕ್ಕೆ ನೋಡು ಅಂತ ನನ್ನ ಅಪ್ಪಯ್ಯ ಒಂದು ಉದ್ದಟನದ ಮಾತಾಡಿದ್ರು ಅದು ವಿಷಯ ಹೌದು ಆದ್ರೆ ಸಾರಿ ಸಾರಿ ಹೇಳಿದ ಕಾಲಕ್ಕೂ ಉದ್ದಟತನವನ್ನು ಪ್ರದರ್ಶನ ಮಾಡಿದವನು ನೀನು ಎನ್ನುವುದಕ್ಕೆ ಮತ್ತೆ ಬೇರೆ ಸಾಕ್ಷ್ಯಗಳು ಬೇಡವೇ ಬೇಡ ಇರಲಿ ನಿನ್ನದಾದಂತಹ ಅಪರಾಧವನ್ನು ಈಗ ಅಪರಾಧ ಅಂತಲೇ ಸ್ಪಷ್ಟವಾಗಿ ಹೇಳುವುದು ನಿನ್ನ ಮನಸ್ಥಿತಿಯನ್ನು ಕಂಡ ಕಾಲಕ್ಕೆ ಮುನಿಪರಾದಂತಹ ದತ್ತಾತ್ರೇಯ ಅನುಗ್ರಹ ವಿಶೇಷವನ್ನು ಚೆನ್ನಾಗಿ ನೀನು ಅರ್ಥ ಮಾಡಿಕೊಳ್ಳುತ್ತಿ ಅಂತಾದ್ರೆ ಈಗ ನಿನಗೆ ಸಾವಿರದ ಕೈಗಳು ಜಯವನ್ನು ಸಂಗ್ರಾಮದಲ್ಲಿ ತರುವುದಕ್ಕಲ್ಲ ಸಾವಿರ ಕೈಗಳು ಈಗ ಬ್ರಾಹ್ಮದಿಂದ ಸಾವನ್ನು ಆಹ್ವಾನ ಮಾಡುತ್ತಾ ಇರುವ ಹಾಗೆ ಸ್ಪಷ್ಟವಾಗಿ ಕಾಣುತ್ತಾ ಉಂಟು ಅದು ನಿನ್ನಲ್ಲಿ ಅಹಂಕಾರವನ್ನೇ ಕೊಟ್ಟಿದೆ ಅಂತಾದ್ರೆ ಇನ್ನು ಯಾವುದೇ ಸತ್ವ ಸಿದ್ಧಿ ಎನ್ನುವುದಾಗುತ್ತದೆ ಅಂತಾದ್ರೆ ಮಾತಿನಿಂದಲೋ ಮಾತಿನಿಂದ ನಿನಗೆ ಸತ್ವ ಸಿದ್ಧಿಯನ್ನು ಸತ್ಯದ ಶುದ್ಧತೆಯನ್ನು ಕಾಪಾಡಿಕೊಳ್ಳುವ ಮನಸ್ಥಿತಿ ಇಲ್ಲ ಅಂತಾದ್ರೆ ಅದಕ್ಕೆ ಕ್ರಿಯಾತ್ಮಕವಾದಂತಹ ಪಥವೇ ಬೇಕು ಎನ್ನುವುದನ್ನೇ ನೀನೂ ಬಯಸ್ತಿ ಅಂತಾದ್ರೆ ಸಿದ್ಧನಾಗಿ ಬಂದವ ನನ್ನ ಬಿಲ್ಲು ಬಾಣಗಳನ್ನು ನೋಡಿ ಅರರೆ ಅಂತ ಹೇಳಿದೆಯಲ್ಲ ಇನ್ನು ಉದ್ಗಾರ ಮಾಡುವುದಕ್ಕೆ ಬೇಕಾದ ಶ್ವಾಸ ಇರ್ಲಿಕ್ಕಿಲ್ಲ ಶರೀರದಲ್ಲಿ ಹಾಗಾಗಿ ಹೋದೀತು ಎಚ್ಚರ ನೀರೋಚಿತವಾದಂತಹ ಹುಮ್ಮಸ್ಸು ಆಯುಧ ಕೈಗೆ ಬಂದಾಗ ಬಾಲಕರಿಗೆ ಬಂದ್ರೆ ಆಶ್ಚರ್ಯ ಅಲ್ಲ ಅಪ್ಪನ ಸಂಕಲ್ಪ ಏನು ಅಂತ ಗ್ರಹಿಸುವುದಕ್ಕೆ ಮಗನಾಗಿ ನಿನಗಾಗುತ್ತದೆ ಅಂತಹ ಸಂಕಲ್ಪವನ್ನು ಪ್ರತಿಯೋರ್ವ ಆತ್ಮೋದ್ಧಾರವನ್ನು ಹಾರೈಸುವ ವ್ಯಕ್ತಿಯ ಒಳಗೂ ಹೊಂದಿರ್ತಾನೆ ಅದು ಹೌದು ಅಂತಾದ್ರೆ ಈ ಕಾರ್ತವೀರ್ಯನ ಮನದಲ್ಲಿ ಧೇನುವಿನ ಕುರಿತಾದ ಕಾಮನೆ ಹುಟ್ಟಿದಾಗ ಅದರಕ್ಕೆ ಆ ಕಾಮನೆ ಹುಟ್ಟುವುದಕ್ಕೆ ಪೂರಕವಾದ ಸಂಕಲ್ಪ ಏನು ಅರಿಯಬಲ್ಲೆ ಅಂತ ಆದರೆ ನಿನ್ನನ್ನು ಅರಿ ಅಂತ ನಾ ಕಾಣುವುದಿಲ್ಲ ಅದು ಅರಿಯದೆ ನಿಂದೆ ಅಂತ ಆದರೆ ನಿನ್ನನ್ನು ಅರಿ ಅಂತಲ್ಲದ ಬೇರೆ ವಿಧಾನದಿಂದ ಕಾಣುವುದಕ್ಕೂ ಆಗುವುದಿಲ್ಲ ಯಾಕೆ ಹೇಳ್ತೇನೆ ಗೊತ್ತೋ ಚಕ್ರವರ್ತಿತ್ವ ಇದು ಇಂತಹ ನಾನು ಚಕ್ರವರ್ತಿತ್ವವನ್ನ ಬಾಧಿತವಾಗಿ ನಡೆಸಿದಂತಹ ನಾನು ಈಗ ಯಾರಿಗಾದರೂ ವಶ್ಯನಾಗುವುದಿದ್ದರೆ ಸೋಲುವುದಿದ್ದರೆ ಅವನು ನನಗಿಂತ ದೊಡ್ಡ ಚಕ್ರವರ್ತಿಯಾಗಿರಬೇಕು ಅಂದರೆ ಈ ಆಜ್ಞಾಚಕ್ರಕ್ಕಿಂತ ದೊಡ್ಡ ಆಜ್ಞಾಚಕ್ರವನ್ನು ತನ್ನ ಕೈಯಲ್ಲಿ ಹಿಡಿದವನಾಗಿರಬೇಕು ನಿನ್ನಲ್ಲಿ ಈಗ ಪ್ರಕಟವಾಗಿ ರೂಪದಿಂದ ಕಾಣ್ತಾ ಇರುವುದು ಕ್ಷಾತ್ರ ಕ್ಷಾತ್ರ ಹಿಡಿದರೂ ನಿನ್ನ ಬ್ರಾಹ್ಮ ಊರ್ಜಿತವಾದರೆ ಮಾತ್ರ ನನಗೆ ಸಾವು
ಕ್ಷಾತ್ರವನ್ನು ಬ್ರಾಹ್ಮವನ್ನು ಏಕಕಾಲದಲ್ಲಿ ಸಮನ್ವಯಗೊಳಿಸಿ ಹೋರಾಟ ಮಾಡಿಯೂ ಬ್ರಾಹ್ಮ ತೇಜವನ್ನು ಉಳಿಸಬಲ್ಲವನು ಯಾರು ಅಂತ ಕೇಳಿದ್ರೆ ಅದು ಮನುಷ್ಯ ಮಿತಿಯ ವ್ಯವಹಾರ ಅಲ್ಲ, ಅದು ದೇವಮಿತಿಯನ್ನು ಮೀರಿದ ವ್ಯವಹಾರ, ದೇವಾಧಿದೇವನ ಅಮಿತ ವ್ಯಾಪ್ತಿಗೆ ಹೊಂದಿದಂತಹ ವ್ಯವಹಾರ, ನಾಲ್ಕು ವರ್ಣಗಳ ಒಳಗಿದ್ದು ನಾಲ್ಕು ವರ್ಣವನ್ನು ಮೀರಿ ಮೆರೆಯಬಲ್ಲಂತಹ ವ್ಯವಹಾರ ಅದೇ ಹೌದು ಅಂತಾದರೆ ಅಂತಹ ವ್ಯಕ್ತಿಯನ್ನು ನೋಡುವ ಚಕ್ರಧರ ಅಂತ ಒಪ್ಪುವುದಕ್ಕೆ ನಮಗೆ ಚಿಂತೆ ಇಲ್ಲ. ಈ ಚಕ್ರವರ್ತಿತ್ವ ಹೋಗಿ ಆ ಚಕ್ರಧರನ ಕೈವಶನಾಗುವುದಕ್ಕೆ ನಾನು ಹೇಸುವುದಕ್ಕಿಲ್ಲ. ಅದು ಬಿಟ್ಟು ಸುಮ್ಮನೆ ಮಾತನ್ನು ಚಕ್ರದ ಹಾಗೆ ತಿರುಗಿಸಿದ್ರೆ ಮಾತಿಗೆ ಮರುಳಾಗಿಯೇ ಮಂಡಮಣಿಯುತ್ತಾನೆ ಅಂತ ನೀ ಭಾವಿಸಿದ್ರೆ ನಿನ್ನ ಭ್ರಮೆ ಬಿಡಿಸಿಯೇನು, ನಿನ್ನನ್ನು ಕೊಂಡು ಕಳೆದೇನು, ನೀನೇನು ಅಂತ ನಿನಗೆ ಗೊತ್ತಿರಬೇಕು. ನಾನೇನು ಅಂತಲೂ ನಿನಗೆ ಎಚ್ಚರ ಆಗದ ಹೊರತಾಗಿ ನಿನಗೆ ನನ್ನನ್ನೇನು ಮಾಡುವುದಕ್ಕೂ ಅಗತ್ಯವೀರ್ಯ. ನಾನೇನು ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದೇ ಬಂದು ನಿಂತವ. ಹಾಗಾದ್ರೆ ನಾನೇನು ಎನ್ನುವುದನ್ನು ಈ ಕಾಲದಲ್ಲಿ ಪರೀಕ್ಷಾರ್ಥವಾಗಿ ನೋಡುವಂತಹ ಸಂಕಲ್ಪ ಕಾಮನೆ ಉದಯವಾದದ್ದು ನಿನ್ನಂತರಂಗದಲ್ಲಿ ಎಂತಾದ್ರೆ ಈ ರೂಪದಿಂದ ನಿನಗೇನನ್ನು ಗ್ರಹಿಸುವುದಕ್ಕೆ ಸಾಧ್ಯ ಉಂಟು? ಆ ನೆಲೆಯಲ್ಲಿ ನಿನ್ನಿಂದ ಪ್ರತಿಕ್ರಿಯೆ ಬರ್ತದೆ ಅಂತಾದ್ರೆ ಸ್ವೀಕಾರ ಮಾಡುವ. ನೀನು ಅರಿ ಎಂದು ನನ್ನನ್ನು ಹೇಗೆ ಸಂಕಲ್ಪ ಮಾಡ್ತೀಯೋ, ನಾನು ಅರಿಯಾಗುವುದೋ ಅಲ್ಲ ರಕ್ಷಕನಾಗುವುದೋ ಅದು ನಿನ್ನ ದೃಷ್ಟಿಗೆ ಬಿಟ್ಟ ವಿಷಯ. ಆ ನೆಲೆಯಲ್ಲಿ ನೀನು ಅರಿಯಾಗಿಯೇ ಕಾಣುತ್ತೀಯೋ, ಅರಿಯಾಗಿಯೇ ಧನುವನ್ನು ಜಯ ಹೊಡೆದಿದ್ದೇನೆ, ರಕ್ಷಕನಾಗುತ್ತೀಯೋ, ಮಣಿಯುವ ಮನಸ್ಸುಂಟು ಅಂತಾದ್ರೆ ಈಗಲೂ ಅವಕಾಶ ಉಂಟೇ ಉಂಟು. ಬ್ರಹ್ಮರ್ಷಿಯಾಗುವುದಕ್ಕೆ ಪ್ರಥಮ ಸೋಪಾನವಂತಿಯನ್ನು ಉತ್ತರಿಸಿದಂತಹ ಆ ಕೌಶಿಕರು ಒಂದನ್ನು ತೋರಿಕೊಟ್ಟಿದ್ದಾರೆ. ಏನು? ಬ್ರಹ್ಮವನ್ನು ಅರಿಯುವುದಕ್ಕೆ ಧೇನು ಒಂದು ಮಾರ್ಗವಾಗುತ್ತದೆ ಅಂತ. ಈಗ ನಾನು ಅದರಿಂದ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೇನೆ. ಬ್ರಹ್ಮವನ್ನು ಹೊಂದುವುದಕ್ಕೆ ಇದು ಮಾರ್ಗವಾಗುತ್ತದ ಅಂತ. ಬ್ರಾಹ್ಮಣನಾಗಿ ಬಂದು ನಿಂತದ್ದೋ ಕ್ಷತ್ರಿಯನಾಗಿಯೋ ಒಳಗೇನು ಅಂತ ಇರಿದು ನೋಡದ ಹೊರತಾಗಿ ನಾನು ಒಪ್ಪುವುದಕ್ಕಿಲ್ಲ. ಒಪ್ಪಿದ್ದನ್ನು ನಾನು ಅಂಗೀಕರಿಸಬಹುದು ಅಂತಾದ್ರೆ ಅಪ್ಪದ ಉಳಿಯುವುದಕ್ಕೂ ಇಲ್ಲ. ಖಂಡಿತವಾಗಿಯೂ ಲೋಕ ವ್ಯವಹಾರದಲ್ಲಿ ಹಿಂದಿನ ಇತಿಹಾಸವನ್ನು ಪಾಠವನ್ನಾಗಿರಿಸಿಕೊಂಡು ಒಟ್ಟಂದದಲ್ಲಿ ಹೆಜ್ಜೆ ಅಭಿವೃದ್ಧಿಯ ಪಥದಲ್ಲಿ ಸಾಗುವುದು ಎನ್ನುವುದು ಅಲ್ವೇ ಅಲ್ಲ, ಹೆಜ್ಜೆ ಇಡುವಲ್ಲಿ ಏನು ಹೇಗೆ ಎನ್ನುವ ಸ್ಪಷ್ಟವಾದ ನಿರ್ಧಾರ ಬೇಕು. ಅದನ್ನು ಮೀರಿ ನೀನು ಒಂದು ಹೆಜ್ಜೆ ಮುಂದೆ ಇಡ್ತಿ ಅಂತಾದ್ರೆ ಅದನ್ನಲ್ಲಿಗೆ ನಿಲ್ಲಿಸದೆ ಹೋದರೆ ನೋಡುವ ನೋಡುವ. ಘೋರವಾದಂತಹ ಕದನ ಕೋಲಾಹಲ, ಎಷ್ಟು ಬಾರಿ ಈತನ ಕರಗಳನ್ನು ಕಡಿದು ಚೆಲ್ಲುವ ಪ್ರಯತ್ನವನ್ನು ಮಾಡಿದರೂ ಕೂಡ ಮತ್ತೆ ಮತ್ತೆ ಚಿಗುರುತ್ತಿರುವಂತಹ ಕರಗಳನ್ನು ನೋಡಿ ಅತ್ಯಾಶ್ಚರ್ಯಗೊಂಡೆ ಇನ್ನೇನು ಎನ್ನುವಂತಹ ಸ್ಥಿತಿಗೆ ಬಂದು ನಿಂತ ಕಾಲಕ್ಕೆ ಬಂತಲ್ಲ ಮರುತನಿಂದ ಸಂದೇಶ, ಕಿವಿಯಲ್ಲಿ ಬಂದು ಉಸಿರುತ್ತಾನೆ, ಈತನ ಉದರದೊಳಗೆ ಉಂಟು ಸುಧಾ ಅಮೃತ, ಅದನ್ನು ಹೀರದೈವನ ಸಾವು ಸಂಭವಿಸುವುದಿಲ್ಲ ಎನ್ನುವ ಹಾಗೆ. ಆದ್ದರಿಂದ ವೈಷ್ಣವಾಸ್ತ್ರವನ್ನು ತೆಗೆದು ಹೂಡಿ ಆತನ ಅಮೃತವನ್ನು ಸೂರೆಗೈದಿದ್ದೇನೆ ಪ್ರಯೋಗ ಮಾಡುತ್ತಾರೆ. ಭಯವನು ಕೊಡುತ್ತ ಭೀತರಿಂದ ಭಯವನು ಕೊಡುತ್ತ ಭೂತನಾಥನ ಪ್ರಿಯನು ಪಶು ಸಹ ತಾತನಲ್ಲಿಗೆ ಭೂತನಾಥನ ಪ್ರಿಯನು ಪಶು ಸಹ ತಾತನಲ್ಲಿಗೆ ತಾತನಲ್ಲಿಗೆ ಬಂದು ಚರಣದೊಳೆರಗೆ ಕೈ ಮುಗಿದು ಚರಣದೊಳೆರಗೆ ಕೈ ಮುಗಿದು ಕೇವಲ ಬ್ರಾಹ್ಮ ಕ್ಷಾತ್ರಗಳ ಸಂಘರ್ಷ ಮಾತ್ರವಲ್ಲ ಇದು. ಕ್ಷಾತ್ರ ಯಾವ ಕಾಲಕ್ಕೆ ಮೇರೆ ತಪ್ಪುತ್ತದೋ ಆ ಕಾಲಕ್ಕೆ ರಾಜದಂಡವನ್ನು ನಿಯಂತ್ರಿಸಬಹುದಾದಂತಹ ಶಕ್ತಿ ವಿಶೇಷ ಇರುವುದಾದ್ರೆ ಬ್ರಹ್ಮದಂಡಕ್ಕೆ ಮಗು ಅಂತ ನಮ್ಮ ತಂದೆಯವರ ಆಶಯ ಅದು. ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ಒಬ್ಬ ಬ್ರಾಹ್ಮಣ ಜಾತಿ ಬಿಟ್ಟರು ತೊಂದರೆ ಇಲ್ಲ ಮಗನೇ, ಪ್ರಾಯಶ್ಚಿತ್ತ ಮಾಡಿ ಜನಿವಾರ ಆಗ್ತೇನೆ ಅಂತ ಅದರ ಆಶಯ. ಆ ನೆಲೆಯಲ್ಲಿ ಜಾತಿ ಬಿಟ್ಟದ್ದಲ್ಲ, ಜಾತಿಯನ್ನು ಉಳಿಸುವಂತಹ ಪ್ರಯತ್ನ ಅದು. ಇಲ್ಲಿ ಜಾತಿ ಎನ್ನುವುದು ಸಂಕುಚಿತವಾದಂತಹ ಅರ್ಥದಲ್ಲಿಯೂ ಅಲ್ಲ. ಬ್ರಾಹ್ಮ ಕ್ಷತ್ರ ಎನ್ನುವಂತಹದ್ದೇ ಪ್ರಪಂಚದ ಆಧಾರಭೂತವಾದಂತಹ ಜಾತಿಗಳಾಗಿ
ಈ ಪ್ರಪಂಚದ ಸುಖಕ್ಕೆ ಕಾರಣವಾಗುವಂತಹದ್ದು. ಯಾವ ನೆಲೆಯಲ್ಲಿ ಬ್ರಾಹ್ಮ ಭಯಂಕರವೂ ಆಗಬಲ್ಲದು ಅಭಯಂಕರವೂ ಆಗಬಲ್ಲದು, ಧರ್ಮದ ಸ್ಥಿತಿಗನುಗುಣವಾಗಿ ಧರ್ಮ ಸುಸ್ಥಿರವಾಗಿ ನಿಂತಿತೋ ಬ್ರಾಹ್ಮ ಅಭಯಂಕರವಾಗಿಯೇ ಕಾಣಿಸ್ತದೆ.